ಎಸ್ ನಾನು ಏನೇ ಹೇಳಿದರು ಆಗಲೇ ಹೇಳಿದೆ ವಿರೋಧಿ ವಿರೋಧ ಇದ್ದವ್ರಲ್ಲ ಮುನಿರತ್ನಾಗೆ ವಿರೋಧ ಇದ್ದವ್ರಲ್ಲ ಅಕ್ಕಪಕ್ಕ ನಿಂತ್ಕೊಂಡವ್ರು ಅವರೆಲ್ಲ ಬಂದು ನಿಮ್ಮ ಚುನಾವಣೆ ಮಾಡ್ತಾರೆ ಈಗಾಗಲೇ ಗೊತ್ತು ಮುನಿರತ್ನ ಜೊತಲಿರೋರೆ ನೊಂದು ಬೆಂದಿರೋರೆಲ್ಲ ಬಂದು ಚುನಾವಣೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀರಿ ಬಟ್ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ಗೆ ಕಬ್ಬಿಣದ ಕಡಲೆ ಅಂತ ಹೇಳ್ತಾರೆ ಜನ ಕುಸುಮ ಅವ್ರಿಗೆ ಹೇಗೆ ಈಸಿ ಆಗುತ್ತೆ ಅಲ್ಲ ಇದೇ ಆರ್ ಆರ್ ನಗರ ಕ್ಷೇತ್ರದಲ್ಲೇ ಮುನಿರತ್ನ ಅವರು ಎರಡು ಬಾರಿ ಶಾಸಕರಾಗಿ ಗೆದ್ದಿರುವಂಥದ್ದು ಕಾಂಗ್ರೆಸ್ ಪಕ್ಷದ ಅಡಿಯಲ್ಲೇ ಕೂಡ ಮುನಿರತ್ನ ಅವರು ಗೆದ್ದಿರುವಂಥದ್ದು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಇದು ಇವತ್ತು ಮುನಿರತ್ನ ಅವರು ಬಿ ಜೆ ಪಿಗೆ ಅಧಿಕಾರದ ಆಸೆಯಿಂದ ಹೋಗಿ ಬಿ ಜೆ ಪಿಯಲ್ಲಿ ಮಂತ್ರಿ ಆಗಬೇಕು ಅಂತ ಹೇಳಿ ಹೋಗಿದ್ದಾರೆ ಉಪಚುನಾವಣೆ ಸಂದರ್ಭ ಸರ್ಕಾರ ಬಿ ಜೆ ಪಿ ಪಕ್ಷದ ಸರ್ಕಾರ ಇದ್ದಿದ್ದರಿಂದ ಸಹಜವಾಗಿ ಉಪಚುನಾವಣೆಗಳು ಯಾವ ಪಕ್ಷ ಅಧಿಕಾರದಲ್ಲಿರುತ್ತೋ ಆ ಕಡೆ ವಾಲೋ ಅಂಥದ್ದು ಸಹಜವಾಗಿ ನೋಡಿರುವಂಥದ್ದು ಕಾಂಗ್ರೆಸ್ ರಾಜರಾಜೇಶ್ವರಿ ನಗರದ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಲೂ ಕೂಡ ಕಾಂಗ್ರೆಸ್ ಪಕ್ಷ ಭದ್ರವಾಗಿದೆ ಏನು ನಮ್ಮ ಕಾರ್ಯಕರ್ತರುಗಳೇನಿದ್ದಾರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಏನು ಅವ್ರ ಅವ್ರಿಗೆ ಮುನರತ್ನ ಅವರಿಗೆ ಹೆದ್ರಿಕೊಂಡು ಬೆದ್ರಕೊಂಡು ಇದ್ದಂಥವರೆಲ್ಲ ಅವ್ರ ಜೊತೆನೇ ಹೋಗಿದ್ದಾರೆ ಈಗೇನು ಉಳಿದಿದ್ದಾರೆ ಅವರೆಲ್ಲರೂ ದೃಢವಾಗಿ ಧೈರ್ಯದಿಂದ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡ್ತೀವಿ ಅಂತ ನಿಂತು ಕೆಲಸ ಮಾಡ್ತಾ ಇದ್ದಾರೆ ಇದು ಕಬ್ಬಿಣದ ಕಡಲೆ ಅಂತ ಹೇಳೋದಂತೂ ತಪ್ಪಾಗುತ್ತೆ ಇದೆ ಚುನಾವಣೆ ಮಾಡ್ಬೋದು ಚುನಾವಣೆ ಖಂಡಿತವಾಗ್ಲೂ ಮಾಡಬಹುದು ಈ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಖಂಡಿತವಾಗ್ಲೂ ಗೆಲ್ಲುತ್ತೆನ್ಸ್ ಬರೋ ಕಾರಣ ಏನು ಜನ ಜನಗಳು ತೋರಿಸ್ತಿರುವಂತಹ ಪ್ರೀತಿ ಜನಗಳು ತುಂಬ್ತಾ ಇರುವಂತಹ ಆತ್ಮವಿಶ್ವಾಸ ಈಗಾಗಲೇ ನಾನು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಮನೆಗಳನ್ನ ನಾನು ನಾನೇ ಡೈರೆಕ್ಟ್ ಆಗಿ ಹೋಗಿ ಮತವನ್ನ ಕೇಳ್ತಾ ಇದ್ದೀನಿ ಸುಮಾರು ಒಂದು ಮೂವತ್ನಾಲ್ಕ ದಿನದಿಂದ ನಾನು ಪ್ರಚಾರವನ್ನ ಮಾಡ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀನಿ ಜನಗಳ ಹತ್ರ ಹೋಗಿ ನಾನು ಅವಕಾಶವನ್ನ ಕೇಳಿದಾಗ ನನ್ನ ಕನಸುಗಳೇನಿದೆ ಕ್ಷೇತ್ರದ ಬಗ್ಗೆ ಅನ್ನೋದನ್ನ ಮನವರಿಕೆ ಮಾಡಿಕೊಟ್ಟಾಗ ಅವರೇ ಸ್ವತಃ ಹೇಳ್ತಾ ಇದ್ದಾರೆ ನಿಮ್ಗೆ ಈ ಬಾರಿ ನಾವು ಒಂದು ಅವಕಾಶವನ್ನ ಮಾಡ್ಕೊಡ್ತೀವಿ ಅಂತ ಹೇಳಿ ಆ ಆತ್ಮವಿಶ್ವಾಸವನ್ನ ಇದ್ದಾರೆ ಇಷ್ಟ್ರ ಮಟ್ಟಿಗೆ ನಾನು ಕಾನ್ಫಿಡೆನ್ಸ್ ಅಲ್ಲಿ ನಿಮ್ ಮುಂದೆ ಬಂದು ಹೇಳ್ತಾ ಇದ್ದೀನಿ ಅಂತಂದ್ರೆ ಅದೆಲ್ಲದಕ್ಕೂ ಮೂಲ ಕಾರಣ ಜನಗಳು ತೋರಿಸ್ತಾ ಇರುವಂತಹ ವಿಶ್ವಾಸ ಜನಗಳು ತುಂಬ್ತಾ ಇರುವಂತಹ ಆತ್ಮಸ್ಥೈರ್ಯ